ಎಸ್ ಇನ್ನೊಂದು ಸುದ್ದಿ, ಗುತ್ತಿಗೆದಾರರಿಂದ 40 ಲಕ್ಷ ಲಂಚ ಪಡೆದ ಆರೋಪದ ಮೇಲೆ ಏನು ಸ್ವೀಕರಿಸುವಾಗ ಸಿಕ್ಕಾಕೊಂಡಿದ್ರು. ಲೋಕಾಯುಕ್ತ ರೆಡ್ಡಿ ಹಣಾಗಿ ಸಿಕ್ಕಿಬಿದ್ದ ಬೆಂಗಳೂರು ಜಲಮಂಡಳಿ ಪ್ರಧಾನ ಲೆಕ್ಕಾಧಿಕಾರಿ ಪ್ರಶಾಂತ್ ಮಾಡಾಳ್ ಅವರಿಗೆ ಹೈಕೋರ್ಟ್ ಷರತ್ತುಬದ್ಧ ಜಾಮೀನನ್ನು ಮಂಜೂರು ಮಾಡಿದೆ. ಬಿಜೆಪಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಅವರ ಪುತ್ರ ಮಾಡಾಳ್ ಪ್ರಶಾಂತ್ ಅವರನ್ನ ಕರ್ನಾಟಕ ಸಾಬೂನು ಮತ್ತು ಮಾರ್ದಕ ನಿಯಮಿತ ಕಚೇರಿಯಲ್ಲಿ ತಂದೆಯ ಪರವಾಗಿ 40 ಲಕ್ಷ ಲಂಚ ಪಡಿತಾ ಇದ್ದಾಗ ಲೋಕಾಯುಕ್ತ ಪೊಲೀಸರು March 2 ಅರೆಸ್ಟ್ ಮಾಡಿದರು. ಮಾಡಾಳ್ ಪ್ರಶಾಂತ್ ಬಂಧನದ ನಂತರ ಲೋಕಾಯುಕ್ತ ಪೊಲೀಸರು ಮಾಡಾಳ್ ವಿರೂಪಾಕ್ಷಪ್ಪ ಅವರ ಮನೆ ಮತ್ತು ಕಚೇರಿಯಲ್ಲಿ ಶೋಧ ಮಾಡಿದಾಗ 8.23 ಕೋಟಿ ಹಣ ಸಿಕ್ಕಿತ್ತು, ವಶಪಡಿಸಿಕೊಂಡಿದ್ರು. ಅದಾದಮೇಲೆ ತಲೆಬರೆಸಿಕೊಂಡಿದ್ದ ವಿರೂಪಾಕ್ಷ ಅವರಿಗೆ March 4 ಹೈಕೋರ್ಟ್ ಮಧ್ಯಂತರ ನಿರೀಕ್ಷೆ ನಾಮ ನೀಡಿತ್ತು. ಅದಾದಮೇಲೆ ಕೂಡ ತಿರಸ್ಕಾರ ಮಾಡಿ ಅರೆಸ್ಟ್ ಮಾಡಿದರು. ಈಗ ಮತ್ತೆ ಮಗನಿಗೆ ನಿರೀಕ್ಷಣಾ ಜಾಮೀನು, ಷರತ್ತುಬದ್ಧ ಜಾಮೀನು ಸಿಕ್ಕಿದೆ. ಸೊ ಅಪ್ಪ ಮಕ್ಕಳು ಇಬ್ಬರು ಕೂಡ ಜಾಮೀನು ಸಿಕ್ಕಿದೆ. 8.23 ಕೋಟಿ ಹಣ ಸಿಕ್ಕಿತ್ತು. ಸೊ ಇದರಿಂದಾಗಿ ಅವರಿಗೆ ಟಿಕೆಟ್ ಮಿಸ್ ಆಗಿತ್ತು ಬಿಜೆಪಿಯಲ್ಲಿ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ. ಈಗ ಅವರ ಮಗ ಮಾಡಾಳ್ ಮಲ್ಲಿಕಾರ್ಜುನ್ ರೆಬಲ್ ಆಗಿ ಲೋಕಾಯುಕ್ತ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಆಗ್ಬೇಕು ಕಳ್ರು, ಇವರು ಇದ್ರೆ ಒಂದ್ ಸ್ವಲ್ಪ ಕಷ್ಟ ಅನ್ಬಿಟ್ಟು ಇವ್ರನ್ನೇ ಬೆನ್ ಮಾಡ್ಬಿಟ್ಟಿರೋ ಸಿದ್ದರಾಮಯ್ಯ ಗವರ್ಮೆಂಟ್ ಅಲ್ಲಿ. ಯಡಿಯೂರಪ್ಪ ಲೋಕಾಯುಕ್ತ ಆ ಟೈಮಲ್ಲಿ ಅವರು ಲ್ಯಾಕ್ ಆಗಿದ್ರಲ್ಲ, ಗೊತ್ತಾಯ್ತು ಏನೋ ಇವ್ರು ಯಾಕೋ ನಮ್ ಬುಡಕ್ ಬರ್ತಾರೆ ಅನ್ಬಿಟ್ಟು ಲೋಕಾಯುಕ್ತನ ವೀಕ್ ಮಾಡಿ ಎಸಿಬಿ ತಂದು ಬಚಾವ್ ಆಗಿದ್ರು. ಹೈಕೋರ್ಟ್ ಉಗಿದು ಬಿಜೆಪಿ ಸರ್ಕಾರಕ್ಕೆ ಮತ್ತೆ ಅದನ್ನ ಅವಕಾಶ ಮಾಡಕ್ ಮಾಡ್ತು. ಬಂದ ತಕ್ಷಣ ಲಾಕ್ ಆದ್ರು ಬಿಜೆಪಿ ಲಾಕ್ ಆದ್ರು, ಯಾವ್ದೇ ಕಾರಣಕ್ಕೂ ಲೋಕಾಯುಕ್ತರು ಮತ್ತೆ ಕಾಂಗ್ರೆಸ್ ಅವ್ರು ಬಂದ್ರೆ ಅದಕ್ಕೆ ಬೀಗ ಹಾಕ್ಬಿಡ್ತಾರೆ. ಹೈಕೋರ್ಟ್ ಬಿಸಿ ತೋರಿಸಿದೆ ಮಾಡಂಗಿಲ್ಲ ಅಂತ, ಮತ್ತೆ ಮಾಡಕ್ಕಾಗಲ್ಲ, ಮತ್ತೆ ಅದನ್ನ ಶಾಸನ ಮಾಡ್ಬೇಕಾಗತ್ತೆ. ಈಗ ಅವರೇ ಇವರೇ ಮಾಡಂಗಿದ್ರೆ ಬಿಜೆಪಿ ಅವರೇ ಓಪನ್ ಮಾಡ್ಬಿಟ್ಟಿದ್ರೆ ಓಕೆ, ಬ್ಯಾನ್ ಮಾಡೋದಾಗಿತ್ತು. ಹೈಕೋರ್ಟ್ ಇದು ಚೆಂಗ್ದಿಂದ ತೀರ್ಥ ಬಂದಿದೆ ಈಗ, ಯಾಕಂದ್ರೆ ಇರ್ಬೇಕು ಲೋಕಾಯುಕ್ತ ಬಹಳ ಖುಷಿ ಆಗುತ್ತೆ. ಹೋಗಿ ಹಿಡಿದು ಎಲ್ಲಾರು ಹಿಡಿದಾಕ್ಬೇಕು, ಬಿಡ್ಬಾರ್ದು ಮುಂದಕ್ಕೆ.